ನರೇಂದ್ರ ಮೋದಿಯವರೇ, ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಿ, ನಿಮ್ಮನ್ನು ನಂಬಿಕೊಂಡು ಇವತ್ತು ದೇಶಾದ್ಯಂತ ಎಷ್ಟೋ ವ್ಯಕ್ತಿಗಳು ನಿಮ್ಮನ್ನು ಫಾಲೋವರ್ಸ್ ಮಾಡಿ ನಿಮ್ಮ ಮುಖ ನೋಡಿ ಇಲ್ಲಿಂಥ ವ್ಯಕ್ತಿಗಳ ಗೆಲ್ಸಿ ಕಲ್ತಾ ಇದ್ದಾರೆ. ಇದನ್ನ ಸಾಗರದಲ್ಲೂ ಕೂಡ ಸಾಕಷ್ಟು ಯುವಕರು ನಿಮ್ಮನ್ನು ಮೆಚ್ಚಿ BJP ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹಂಬಲ ತೊಟ್ಟು ರಾತ್ರಿಯಾಗಲೂ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನೂ ಒಬ್ಬ BJP ಯುವ ಮೋರ್ಚಾದ ಸದಸ್ಯನಾಗಿ 3 ವರ್ಷ, BJP ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ 3 ವರ್ಷ, BJP ಯುವ ಮೋರ್ಚಾದ ಅಧ್ಯಕ್ಷನಾಗಿ 3 ವರ್ಷ ಸತತ 9 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಕೆಲಸ ಮಾಡಿದವ್ರಿಗೆ ನಾವು ಭಾಷಣ ಮಾಡಬೇಕಾದ್ರೆ ಮಾತ್ರ ದೊಡ್ಡ ದೊಡ್ಡ ಮಾತಾಡ್ತೀವಿ. ನಮ್ಮಲ್ಲಿ ಜಾತಿ ಇಲ್ಲ, ಹಣ ಬರಲ್ಲ, ನಮ್ಮದು ಜಾತ್ಯತೀತ ಪಕ್ಷ, ಬಡವರು ಬೆಳೆಸ್ತೀವಿ ಪಕ್ಷ ಅಂತ ಆಗಿಲ್ಲ ನೋಡಿ. ಈಗ ನಾನೊಬ್ಬ ಸಾಮಾನ್ಯ ಆಟೋ ಡ್ರೈವರು, ನನ್ನ ಹತ್ರ ದುಡ್ಡಿಲ್ಲ, ಜಾತೀಯತೆ ಇಲ್ಲ, ಹಾಗೂ ಎನ್ನುವ ಒಂದೇ ಒಂದು ಕಾರಣಕ್ಕೆ ನನಗೆ ಟಿಕೆಟ್ ತಪ್ಪಿಸಿದ್ದಾರೆ. ಈ ಹಿಂದೆ ಬಾವುಟ ಕಟ್ಬೇಕಾದ್ರೆ ಯಾವತ್ತೂ ನನ್ನ ಯಾವ ಜಾತಿ ಅಂತ ಕೇಳಿಲ್ಲ. ಬಾವುಟ ಕಟ್ಬೇಕಾದ್ರೆ ನೀನು ನಿನ್ನ ಹತ್ರ ಹಣ ಇದೆಯಲ್ಲ ಅಂತ ಕೇಳಿಲ್ಲ. ಆದರೆ ಇವತ್ತು ಜಾತೀಯತೆ ಮಾಡಿ ಯಾವುದೇ ನಮ್ಮನ್ನು ಕೂರಿಸಿಕೊಂಡು ಮಾತಾಡಿಸಿದ್ದೇನೆ, ಟಿಕೆಟ್ ತಪ್ಪಿಸಿದ್ದಾರೆ. ನನಗೆ ನಿಜಕ್ಕೂ BJP ಮೇಲೆ ಅಪಾರ ಭಕ್ತಿ ಇದೆ. ಆ ನಿಟ್ಟಿನಲ್ಲಿ ನಾನು ನರೇಂದ್ರ ಮೋದಿಗೆ ಮತ್ತೊಮ್ಮೆ ವಂದಿಸುತ್ತಾ, ನನ್ನಂಥ ಸಾಮಾನ್ಯ ವರ್ಗದಿಂದ ಬಂದಂತಹ ಕಾರ್ಯಕರ್ತರಿಗೆ ಯಾವತ್ತೂ ನೋವಾಗಬಾರ್ದು. ಅಂಥವ್ರು ಮತ್ತೆ ಈ ಥರ ರಾಜಕೀಯ ಮಾಡಿಕೊಂಡು ತಮ್ಮ ಲೈಫನ್ನು ಹಾಳು ಮಾಡ್ಕೋಬಾರ್ದು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ. ನರೇಂದ್ರ ಮೋದಿಯವರೇ, ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಿ, ನಿಮ್ಮನ್ನು ನಂಬಿಕೊಂಡು ಇವತ್ತು ದೇಶಾದ್ಯಂತ ಎಷ್ಟೋ ವ್ಯಕ್ತಿಗಳು ನಿಮ್ಮನ್ನು ಫಾಲೋವರ್ಸ್ ಮಾಡಿ ನಿಮ್ಮ ಮುಖ ನೋಡಿ ಇಲ್ಲಿಂಥ ವ್ಯಕ್ತಿಗಳ ಗೆಲ್ಸಿ ಕಲ್ತಾ ಇದ್ದಾರೆ. ಇದನ್ನ ಸಾಗರದಲ್ಲೂ ಕೂಡ ಸಾಕಷ್ಟು ಯುವಕರು ನಿಮ್ಮನ್ನು ಮೆಚ್ಚಿ BJP ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹಂಬಲ ತೊಟ್ಟು ರಾತ್ರಿಯಾಗಲೂ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನೂ ಒಬ್ಬ BJP ಯುವ ಮೋರ್ಚಾದ ಸದಸ್ಯನಾಗಿ 3 ವರ್ಷ, BJP ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ 3 ವರ್ಷ, BJP ಯುವ ಮೋರ್ಚಾದ ಅಧ್ಯಕ್ಷನಾಗಿ 3 ವರ್ಷ ಸತತ 9 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಕೆಲಸ ಮಾಡಿದವ್ರಿಗೆ ನಾವು ಭಾಷಣ ಮಾಡಬೇಕಾದ್ರೆ ಮಾತ್ರ ದೊಡ್ಡ ದೊಡ್ಡ ಮಾತಾಡ್ತೀವಿ. ನಮ್ಮಲ್ಲಿ ಜಾತಿ ಇಲ್ಲ, ಹಣ ಬರಲ್ಲ, ನಮ್ಮದು ಜಾತ್ಯತೀತ ಪಕ್ಷ, ಬಡವರು ಬೆಳೆಸ್ತೀವಿ ಪಕ್ಷ ಅಂತ ಆಗಿಲ್ಲ ನೋಡಿ. ಈಗ ನಾನೊಬ್ಬ ಸಾಮಾನ್ಯ ಆಟೋ ಡ್ರೈವರು, ನನ್ನ ಹತ್ರ ದುಡ್ಡಿಲ್ಲ, ಜಾತೀಯತೆ ಇಲ್ಲ, ಹಾಗೂ ಎನ್ನುವ ಒಂದೇ ಒಂದು ಕಾರಣಕ್ಕೆ ನನಗೆ ಟಿಕೆಟ್ ತಪ್ಪಿಸಿದ್ದಾರೆ. ಈ ಹಿಂದೆ ಬಾವುಟ ಕಟ್ಬೇಕಾದ್ರೆ ಯಾವತ್ತೂ ನನ್ನ ಯಾವ ಜಾತಿ ಅಂತ ಕೇಳಿಲ್ಲ. ಬಾವುಟ ಕಟ್ಬೇಕಾದ್ರೆ ನೀನು ನಿನ್ನ ಹತ್ರ ಹಣ ಇದೆಯಲ್ಲ ಅಂತ ಕೇಳಿಲ್ಲ. ಆದರೆ ಇವತ್ತು ಜಾತೀಯತೆ ಮಾಡಿ ಯಾವುದೇ ನಮ್ಮನ್ನು ಕೂರಿಸಿಕೊಂಡು ಮಾತಾಡಿಸಿದ್ದೇನೆ, ಟಿಕೆಟ್ ತಪ್ಪಿಸಿದ್ದಾರೆ. ನನಗೆ ನಿಜಕ್ಕೂ BJP ಮೇಲೆ ಅಪಾರ ಭಕ್ತಿ ಇದೆ. ಆ ನಿಟ್ಟಿನಲ್ಲಿ ನಾನು ನರೇಂದ್ರ ಮೋದಿಗೆ ಮತ್ತೊಮ್ಮೆ ವಂದಿಸುತ್ತಾ, ನನ್ನಂಥ ಸಾಮಾನ್ಯ ವರ್ಗದಿಂದ ಬಂದಂತಹ ಕಾರ್ಯಕರ್ತರಿಗೆ ಯಾವತ್ತೂ ನೋವಾಗಬಾರ್ದು. ಅಂಥವ್ರು ಮತ್ತೆ ಈ ಥರ ರಾಜಕೀಯ ಮಾಡಿಕೊಂಡು ತಮ್ಮ ಲೈಫನ್ನು ಹಾಳು ಮಾಡ್ಕೋಬಾರ್ದು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ.